ಸ್ವಾಗತ. ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದವರಿಂದ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯ ಮುಂದೆ ತಮ್ಮ ಹಕ್ಕನ್ನು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರು, ಪೌರ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ. ಬೆಂಗಳೂರಿನಲ್ಲಿ ಸುಮಾರು 10,000 ಹೆಚ್ಚು ಪೌರ ಕಾರ್ಮಿಕರಿದ್ದು ಸರ್ಕಾರ ಅವರ ಬಗ್ಗೆ ಗಮನ ವಹಿಸುತ್ತಿಲ್ಲ. ನವೆಂಬರ್ 8, 2016 ಸ್ವತಃ ಮುಖ್ಯಮಂತ್ರಿಗಳೇ ಗುತ್ತಿಗೆ ಪರ ಕಾರ್ಮಿಕರ ಕನಿಷ್ಠ ವೇತನದ ಚೆಕ್ ಅನ್ನು ಬಿಬಿಎಂಪಿಗೆ ನೀಡಿದ್ದರು. ನಂತರ ಹಲವಾರು ಭ್ರಷ್ಟ ಅಧಿಕಾರಿಗಳು ಸೇರಿ ಅದನ್ನು ನುಂಗಿ ಹಾಕಿರುವ ಶಂಕೆ ಕಾಡುತ್ತಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಸರಿಯಾದ ಕ್ರಮವನ್ನ ಕೈಗೊಳ್ಳದಿದ್ದರೆ ಮುಂದೆ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು. ನಾಲ್ಕು ಎಂಟು 2016 ಕನಿಷ್ಠ ವೇತನ ಸರ್ಕಾರ ಜಾರಿ ಮಾಡಿತು. ಸರ್ಕಾರ ಜಾರಿ ಮಾಡಿದ್ರೂ ಇಡೀ 30 29 ಎಲ್ಲ ಕನಿಷ್ಠ ವೇತನ ಜಾರಿಯಾಗಿದೆ, ಎಲ್ಲ ಕೊಡ್ತಾಯಿದ್ದಾರೆ. ಸರ್ಕಾರನೂ ಹಣ ಬಿಡುಗಡೆ ಮಾಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಮೊನ್ನೆ 13 ನಮಗೆ ವಿಷಯ ತಿಳಿಸುವ ಒಂದು ಸಭೆಯಲ್ಲಿ. ಆದರೆ BBMPಯಲ್ಲಿ ಯಾಕೋ ಹಲವಾರು ಸರಿ ನಾವು ಮೇಯರ್ ಒಮ್ಮನ್ನು ಮೀಟ್ ಮಾಡಿದ್ದೀವಿ, ಮೊನ್ನೆ ಆಯುಕ್ತರನ್ನು ಮೀಟ್ ಮಾಡಿದ್ದೀವಿ, ಸಂಬಂಧಪಟ್ಟ ಜೋನು ಜೆಸಿಗಳನ್ನ ಮೀಟ್ ಮಾಡಿದ್ದೀವಿ, ಆದರೆ ಏನೂ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. 14,000 ಚಿಲ್ಲರೆ ಕೊಡ್ತಾರೆ ನಮ್ಗನ್ನ ಚಿಕ್ಕದ ಅದು ವಾರ್ಡ್ಗಳು. ಬೆಂಗಳೂರಲ್ಲಿ ಇಷ್ಟು ಕಷ್ಟ ಬಿದ್ದರೂ ನಮಗೆ ಜಾರಿಗೆ ತಂದಿಲ್ಲ. ಪಕ್ಕದಲ್ಲಿ ತುಮಕೂರು, ಹಾಸನ, ಮೈಸೂರು, ಬೆಳಗಾವಿ, ಮಂಡ್ಯ ಎಲ್ಲ ಕೊಡ್ತಾವ್ರೆ, ಬೆಂಗಳೂರಲ್ಲಿ ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂದರೆ ಇಲ್ಲಿ ಗಿಮ್ಲುಗಳೆಲ್ಲ ತಿನ್ಕೊಂಡು ಓನರ್ಗಳ ಹತ್ರ ಸ್ಯಾಮಿನ್ ಆಗಿಬಿಟ್ಟು ಇಲ್ಲಿ ಸಂಬಳಗಳು ಕೊಡ್ತಾ ಇಲ್ಲ. ಆದ್ದರಿಂದ ನಾವು ತಡ್ಕೊಂಡು ಸಾಕಾಗೋಯ್ತು. ಅದನ್ನು ದಯವಿಟ್ಟು ಅದನ್ನು ಜಾರಿಗೆ ತರೋವರೆಗೂ ನಮ್ಮದು ಸ್ಟ್ರೈಕ್ ನಡೆಯೇ ನಡೀತದೆ ಸರ್. ನಮ್ಮ ಗುತ್ತಿಗೆ ಪರ ಬೆಂಗಳೂರು ನಗರ ಅಂತ ಗುತ್ತಿಗೆ ಪೌರ ಕಾರ್ಮಿಕರು ಇವತ್ತಿನ ದಿವಸ ಬೀದಿಗೆ ಬಂದು ಇವತ್ತಿನ ದಿವಸ ಧರಣಿ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ ಅಂದರೆ ನಮಗೆ ತುಂಬ ಅನ್ಯಾಯ ಆಗ್ತದೆ. ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏನು ಸರ್ಕಾರದಿಂದ ಆದೇಶ ಬಂದಿದೆ ಕನಿಷ್ಠ ವೇತನ, ಅದು ನಮಗೆ ತುಂಬ ಮೋಸನ ಆಗ್ತದೆ. ಎಲ್ಲ ಬೆಂಗಳೂರಿನಂಥ ಜಿಲ್ಲೆಗಳಲ್ಲಿ ಎಲ್ಲ ರಿಲೀಸ್ ಮಾಡಿದ್ದಾರೆ, ಆದರೆ ಬೆಂಗಳೂರಿನಲ್ಲಿ ಮಾತ್ರ ನಮಗೆ ಇದುವರೆಗೂ ಕನಿಷ್ಠ ವೇತನ ಕೊಡ್ತಿಲ್ಲ. ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘ ಇಂದು ಬೆಂಗಳೂರಿನ BBMP ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಒಂದು ಧರಣಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಸುಮಾರು 100 ಪೌರ ಕಾರ್ಮಿಕರು ಇಲ್ಲಿ ಬಂದು ಅವರ ಒಂದು ಹಲವಾರು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇಂದು ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ, ಸುಮಾರು 6 ಪಾಲಿಕೆ, ಮಹಾನಗರ ಪಾಲಿಕೆ ಅವರಿಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಈಗಾಗಲೇ 2016 ಕೂಡ ಈಗ ಪೌರ ಕಾರ್ಮಿಕರಿಗೆ ಸಂಬಳ ಹೆಚ್ಚಾಗಿದೆ ಅನ್ನುವಂತಹ ಆದೇಶ ಕೂಡ ಸುಪ್ರೀಂ ಕೋರ್ಟಿಂದ ಬಂದಿದೆ ಅಂತ ಈ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರು ಆರೋಪವನ್ನು ಮಾಡ್ತಾ ಇದ್ದಾರೆ. ತುಮಕೂರು, ಹಾಸನ್ ರಾಜ್ಯದಲ್ಲಿರುವ ಹಲವಾರು ಜಿಲ್ಲೆಗಳಲ್ಲಿ ಪೌರ ಕಾರ್ಮಿಕರಿಗೆ ಸಂಬಳವನ್ನು ಜಾರಿ ಮಾಡಿದ್ದಾರೆ, ಅಲ್ಲಿ ಸಂಬಳವನ್ನು ಕೊಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಒಟ್ಟಾರೆ ಭ್ರಷ್ಟಾಚಾರ ತುಂಬಿ ಹೋಗಿದೆ ಎಂಬ ಪ್ರಶ್ನೆ ಇಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಬರ್ತಾ ಇದೆ. ಒಟ್ಟಾರೆ ಸರ್ಕಾರ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಸ್ವಚ್ಛ ಭಾರತವನ್ನು ಮಾಡಬೇಕು, ಸ್ವಚ್ಛ ಬೆಂಗಳೂರನ್ನು ಮಾಡಬೇಕು ಅನ್ನುವಂಥ ಸರ್ಕಾರ ಗುತ್ತಿಗೆ ಪೌರ ಕಾರ್ಮಿಕರ ಅಳಲು ಕೇಳೋದಿಲ್ವಾ ಎಂಬ ಪ್ರಶ್ನೆ ಸಾರ್ವಜನಿಕರಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಮೌರ್ಯ, ಸೂರ್ಯೋದಯ ನ್ಯೂಸ್, ಬೆಂಗಳೂರು. ಕನ್ನಡ ಒಕ್ಕೂಟ ಹೋಟೆಲ್ ನಾಗರಾಜು ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸಾರಾ ಗೋವಿಂದು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ವಿಧಾನಸೌಧ ಚಲೋ ಪ್ರತಿಭಟನೆ ನಡೆಸಿದರು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಗೆ ಶಾಶ್ವತ ಕುಡಿಯುವ ನೀರಿನ ಬೇಡಿಕೆಗಾಗಿ ನಡೆಸಿದ ಈ ಪ್ರತಿಭಟನೆಯಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಹಳ್ಳಿಗಳ 100 ರೈತರು ಪಾಲ್ಗೊಂಡು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಹೋಟೆಲ್ ಪಕ್ಷದ ಹೋಟೆಲ್ ನಾಗರಾಜುರವರು ಮಾತನಾಡಿ, ಸರ್ಕಾರ ರೈತರನ್ನ ಕಡೆಗಣಿಸುತ್ತಿದೆ. ಎತ್ತಿನಹೊಳೆಯಾಗಿರಬಹುದು, ಕಳಸ ಬಂಡೂರಿಯಂತಹ ಎಲ್ಲ ಯೋಜನೆಗಳ ಅಭಿವೃದ್ಧಿಗಾಗಿ ಯಾರು ಧ್ವನಿ ಎತ್ತುತ್ತಿಲ್ಲ, ಕೇವಲ ರಾಜಕೀಯ ಮಾಡುವುದೇ ಇವರ ಗುರಿಯಾಗಿದೆಯೇ ಎಂದು ಪ್ರಶ್ನಿಸಿದರು. ನಂತರ ಮಾತನಾಡಿದ ಸಾರಾ ಗೋವಿಂದೂರವರು, ರೈತರ ಬೇಡಿಕೆಗಳು ಈಡೇರದಿದ್ದರೆ ಕನ್ನಡ ಪರ ಒಕ್ಕೂಟಗಳು ಸುಮ್ಮನಿರುವುದಿಲ್ಲ ಹಾಗೂ ಕೂಡಲೇ ಸರ್ಕಾರ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟಗಳನ್ನು ನಡೆಸುವುದಾಗಿ ತಿಳಿಸಿದರು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 250 ಕಾಲ ಶಾಶ್ವತ ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ನಮ್ಮ ಹೋರಾಟಕ್ಕೆ ಕೈಜೋಡಿಸಿದ ಕನ್ನಡ ಒಕ್ಕೂಟಕ್ಕೂ ಧನ್ಯವಾದಗಳು ಎಂದು ಶಾಶ್ವತ ನೀರಿನ ಹೋರಾಟಗಾರರ ಮುಖಂಡರು ತಿಳಿಸಿದರು. ಪ್ರತಿಭಟನಾಕಾರರು ಆಕ್ರೋಶಗೊಳ್ಳುತ್ತಿದ್ದಂತೆಯೇ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನ ವಶಪಡಿಸಿಕೊಂಡು BMTC ಬಸ್ನಲ್ಲಿ ಕರೆದೊಯ್ದರು. ಬಯಲಸೀಮೆಗೆ ಬೇಕು,
ಈಗ ಇದು ಕನ್ನಡ ಒಕ್ಕೂಟ ಇಡೀ ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ನಿರಂತರ ಹೋರಾಟ. ಬಹಳ ಪ್ರಾಮುಖ್ಯವಾಗಿ ಬಯಲು ಸೀಮೆಗೆ ನೀರಾವರಿ ಯೋಜನೆ, ಬಯಲು ಸೀಮೆಗೆ ನೀರಾವರಿ ಯೋಜನೆ ಇದು ಆಗ್ಲೇಬೇಕು. ಬಯಲು ಸೀಮೆಗೆ ನೀರಾವರಿ ಯೋಜನೆ ಸರ್ಕಾರ ಹೇಳ್ಬೇಕು, ನಮ್ಗೆ ಮುಖ್ಯಮಂತ್ರಿಯವರು ಹೇಳ್ಬೇಕು, ಬಯಲು ಸೀಮೆಗೆ ಯಾವ ರೀತಿ ನೀವು ನೀರು ಕೊಡ್ತೀರಿ, ಎಲ್ಲಿಂದ ಕೊಡ್ತೀರಿ, ನಿಮ್ಮ ನೀತಿ ಏನು, ನಿಮ್ಮ ತಜ್ಞರ ಸಮಿತಿ ಏನು, ಇದೆಲ್ಲ ಬಹಿರಂಗ ಪಡಿಸಬೇಕು. ಇದು ನಮ್ಮ ಒತ್ತಾಯ, ಒಕ್ಕೂಟದ ಒತ್ತಾಯ. ಇದು ಇವತ್ತಿಗೆ ಬಿಡುವುದಿಲ್ಲ. ನಾವು ಬಯಲು ಸೀಮೆ ನೀರು ಬರೋವರೆಗೂ ಎಷ್ಟೇ ವರ್ಷ ಆಗಲಿ ಹೋರಾಟ. ಲಕ್ಷಾಂತರ ಜನ ಜೈಲಿಗೆ ಹೋಗಕ್ಕೂ ಸಿದ್ಧ. ತುಮಕೂರು ಈ ನಾಲ್ಕು ಜಿಲ್ಲೆಗಳಿಗೆ ಶಾಶ್ವತ ಕುಡಿಯೋ ನೀರಿನ ಪರಿಹಾರವನ್ನು ಸರ್ಕಾರ ಮಾಡಬೇಕು. ಜೊತೆಗೆ ಬಹಳ ಮುಖ್ಯವಾಗಿ ನೀರಾವರಿ, ನೀವು ಎತ್ತಿನ ಹೊಳೆಯಿಂದ ತರ್ತಿರೋ ಅಥವಾ ಕೃಷ್ಣಾ ಮೇಲ್ದಂಡೆಯಿಂದ ನೀರು ತರ್ತಿರೋ ಗೊತ್ತಿಲ್ಲ. ಒಟ್ಟಾರೆ ನೀರಾವರಿ ಯೋಜನೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಪರಿಹಾರವನ್ನು ಕಂಡಿಡಬೇಕು. ನಿಮ್ಮ ತಜ್ಞರ ಸಮಿತಿ ಏನಾಯಿತು, ಆ ವರದಿಯನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಕೋಲಾರ ಜನ 250 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು, ಅಲ್ಲಿಯ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಆತ್ಮಹತ್ಯೆಗಳಿಗೆ ಶರಣಾಗ್ತಾ ಇದಾರೆ ರೈತರು. 1500 ಅಡಿ ಹೋದ್ರು ಕುಡಿಯೋ ನೀರಿಲ್ಲ, ರೈತನ ಹೊಲಕ್ಕೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಳೆದ ಮಾರ್ಚ್ನಲ್ಲಿ ನಾವು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದಾಗ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ 6 ತಿಂಗಳಲ್ಲಿ ನಿಮಗೆ ಒಂದು ಸಮಗ್ರವಾದಂಥ ನೀರಾವರಿ ಯೋಜನಾ ವರದಿಯನ್ನು ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಇವತ್ತು 1 ವರ್ಷ ಆಗಿದೆ, ಯಾವುದೇ ತಜ್ಞರ ಸಮಿತಿ ಕೆಲಸ ಮಾಡಿಲ್ಲ, ಸಮನ್ವಯ ಸಮಿತಿ ಕೆಲಸ ಮಾಡಿಲ್ಲ, ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಕನ್ನಡ ಒಕ್ಕೂಟ ಚಳವಳಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಂದು ಸಾರಾ ಗೋವಿಂದು ಸೇರಿದಂತೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಶಾಶ್ವತ ಕುಡಿಯುವ ನೀರಿಗಾಗಿ ಈಗಾಗಲೇ 250 ದಿನಗಳ ಕಾಲ ಸತ್ಯಾಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ರೈತರನ್ನು ಕರೆಸಿ ಸೊ ಬೆಂಗಳೂರಿನ ಕುಮಾರಕೃಪೆಯಿಂದ ಹಿಡಿದು ವಿಧಾನಸೌಧ ಚಲೋಕ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು. ಈ ರ್ಯಾಲಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ವಾಟಾಳ್ ನಾಗರಾಜ್ ಅವರು ಸೇರಿದಂತೆ ಸಾರಾ ಗೋವಿಂದ್ ಅವರು ಸೇರಿದಂತೆ ನೂರಾರು ಕನ್ನಡ ಕಾರ್ಯಕರ್ತರು ಹಾಗೂ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ರೈತರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಒಟ್ಟಾರೆ ಸರ್ಕಾರ ಆ ರೈತರಿಗೆ ಶಾಶ್ವತ ಕುಡಿಯುವ ನೀರಿನ ಭರವಸೆ ನೀಡಿತ್ತು, ಆ ಭರವಸೆ ಈಡೇರಿಸದೇ ಇರತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಮೌರ್ಯ ಸೂರ್ಯೋದಯ ನ್ಯೂಸ್ ಬೆಂಗಳೂರು. ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಈ ಪ್ರತಿಭಟನೆ ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಗಳವರೆಗೂ ರ್ಯಾಲಿ ಮುಖಾಂತರ ತೆರಳಿ ಡಿಸಿ ಆಫೀಸ್ ಎದುರಿಗೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತದನಂತರ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದ ಸಮಯದಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಮಧ್ಯೆ ಪ್ರವೇಶಿಸಿ ಗದ್ದಲವನ್ನು ನಿವಾರಿಸಿದರು. ಒಟ್ಟಾರೆ ರೈತರ ವಿವಿಧ ಬೇಡಿಕೆಗಳಿಗಾಗಿ ನಡೆಸಿದ ಈ ರ್ಯಾಲಿ ರೈತರಿಗೆ ಯಶಸ್ಸು ತಂದುಕೊಡುತ್ತೋ ಅಥವಾ ಇಲ್ಲವೋ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಬಹುಜನ ಸಮಾಜವಾದಿ ಪಾರ್ಟಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯಾಧ್ಯಕ್ಷರು ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಚುನಾವಣೆ ಅಲೆಯಲ್ಲಿ ಬಿಎಸ್ಪಿಗೆ ಗೆಲುವು ದಕ್ಕುವ ಎಲ್ಲ ಸೂಚನೆಗಳು ಕಾಣುತ್ತಿವೆ. ನಮ್ಮ ಮುಂದಿನ ನಡೆ ಕರ್ನಾಟಕ 2018 ಚುನಾವಣೆಯಲ್ಲಿ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸ್ಪರ್ಧೆ ಇರುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ನಾವು ಸಂಘಟನೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಚುನಾವಣಾ ಸಮಯದಲ್ಲಿ ನೋಟು ಕೊಟ್ಟು ಓಟು ಹಾಕಿಸಿಕೊಳ್ಳುವವರಿಗೆ ನಾವು ಬುದ್ಧಿ ಕಲಿಸಲು ಸಿದ್ಧರಾಗಿದ್ದೇವೆ. ಇದರ ಹಿನ್ನೆಲೆ ಬೀದರ್ ಜಿಲ್ಲೆಯ ಮಾಜಿ ಎಂಎಲ್ಎಗಳು ಹಾಗೂ ಅಲ್ಪಸಂಖ್ಯಾತ ಮುಖಂಡರು ತಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬೀದರ್ನಲ್ಲಿ ಬೃಹತ್ ಸಮಾವೇಶ ನಡೆಸುವುದಾಗಿ ತಿಳಿಸಿದರು. ನಮ್ಮ ಬಿದರಿನ ಇನ್ಚಾರ್ಜ್ ಇರತಕ್ಕಂಥ ವಿಠಲ್ ದಾಖಲಿಗೆ ಅಧ್ಯಕ್ಷರು ಅಂಕುಶ್ ಗೋಖಲೆ ಚೇತನ್ ಎಲ್ಲ ಕೂಡ ಭಾಗವಹಿಸಿದ್ದಾರೆ. ಈ ಬಹುಜನ ಸಮಾಜ ಪಾರ್ಟಿಗೆ ಜುಲ್ಬೀರ್ ಕರಸ್ಮಿ ಸಾಹೇಬರು ಎಕ್ಸ್ ಎಮ್ ಎಲ್ ಎಗಳು ಅವರು 94 ಬಹುಜನ ಸಮಾಜ ಪಾರ್ಟಿಯಿಂದ ಆಯ್ಕೆ ಆಗಿದ್ದರು. ಅಲ್ಲಿ ಸಾಕಷ್ಟು ಕೂಡ ಕೆಲಸಗಳನ್ನು ಮಾಡಿದ್ದಾರೆ. ಕಾರಣಾಂತರದಿಂದ ಅವರು ಒಂದು ಸ್ವಲ್ಪ ದಿನ ದಳ ಮತ್ತು ಕಾಂಗ್ರೆಸ್ಸಲ್ಲಿದ್ದರು. ಅಲ್ಲಿ ಹೆಚ್ಚಿನ ಕೆಲಸಗಳನ್ನು
ಬಲಹೀನರ ಪರವಾಗಿ, ಮೈನಾರಿಟಿಸ್ ಪರವಾಗಿ, ದಲಿತರ ಪರವಾಗಿ, ಹಿಂದುಳ ವರ್ಗದವ್ರ ಪರವಾಗಿ, ಮಕ್ಕಳ ಹೆಣ್ಮಕ್ಳ ಪರವಾಗಿ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯನ್ನು ಅರಿತು ಬಹುಜನ ಸಮಾಜ ಪಾರ್ಟಿಗೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಮತ್ತು ಅವರ ಜೊತೆಯಲ್ಲಿ ನಮ್ಮ ಡಿಸ್ಟಿಕ್ನ ಅಧ್ಯಕ್ಷರು ಆಗಿದ್ದಂಥ ಲಖನ್ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಈ ಸಮಯದಲ್ಲಿ ಅಕ್ಕ ಮಾಯಾವತಿ ಅವರ ಪರವಾಗಿ ನಾನು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯನು ಮತ್ತು ಕರ್ನಾಟಕ ಇನ್ಚಾರ್ಜ್ ಇರೋದ್ರಿಂದ ಅವರಿಗೆ ಸ್ವಾಗತ ಮಾಡಿ ಪಾರ್ಟಿಗೆಯನ್ನು ಕರ್ಕೊಂಡಿದ್ದೀವಿ ಮತ್ತು ಅಭಿನಂದನೆ ಕೂಡ ಸಹ ಅವ್ರಿಗೆ ಹೇಳ್ತಾ ಇದ್ದೀವಿ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಚಲನಚಿತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿರುವ ಹಾಗೂ ನಿಸ್ವಾರ್ಥ ಸೇವೆ ಮಾಡಿರುವ ಅನೇಕ ಮಹನೀಯರಿಗೆ ವಾರ್ಷಿಕ ಪ್ರಧಾನ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾರ್ಚ್ 3 ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಜೆಸಿ ರಸ್ತೆಯ ಸರ್ ಪುಟ್ಟಣ್ಣ ಚಿಟ್ಟಿ ಪುರವವನದಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ 15 ಹೆಚ್ಚು ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮವನ್ನು ಸಚಿವ ಉಮಾಶ್ರೀ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಅಧ್ಯಕ್ಷರಾದ ಎಸ್ ವಿ ನಾಗೇಂದ್ರ ಸಿಂಗ್ ಬಾಬುರ್ ಅವರು ತಿಳಿಸಿದರು. ಸೊ ಆದ್ದರಿಂದ ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿದಾಗ ಅವರು ಭಾಳ ಸಂತೋಷದಿಂದ ಕೊಡಿ ಅಂತ ಹೇಳಿದ್ರು. ಯಾಕೆಂದರೆ ಸುಮಾರು 50,000 ರೂಪಾಯಿ ಯಾವ ಅಕಾಡೆಮಿನಲ್ಲೂ ಇಷ್ಟು ಹಣ ಪ್ರಶಸ್ತಿಗೆ ಕೊಡ್ತಾ ಇಲ್ಲ ಅಂತ ಕಾಣುತ್ತೆ. ನಾವು ಒಂದು ಪ್ರಶಸ್ತಿ ಜೊತೆಗೆ ಒಂದು ಸರ್ಟಿಫಿಕೇಟು, ಆಮೇಲಿಂದ ಒಂದು ಫಲಕ, ಆಮೇಲಿಂದ ಇದು 51,000 ರೂಪಾಯಿನ ಚೆಕ್ಕು, ಅದನ್ನು ಅದು ಅಂಥ ದೊಡ್ಡದಲ್ಲ, ಆದರೂ ಒಂದು ಗೌರವವಾಗಿ ಅವ್ರಿಗೆ ಕೊಡಬೇಕು ಅನ್ನೋದು ಉದ್ದೇಶ. ಇದನ್ನು ಯಾವಾಗ ಕೊಡಬೇಕು ಅಂದಾಗ ಈ ಮಾರ್ಚ್ 3 ಭಾಳ ಸಿಗ್ನಿಫಿಕೆಂಟ್ ದಿನ ಕರ್ನಾಟಕ ಚಿತ್ರರಂಗದ ಹಿಸ್ಟ್ರಿನಲ್ಲಿ, ಚರಿತ್ರೆಯಲ್ಲಿ. ಏಕೆಂದರೆ ಮೊದಲನೇ ಕನ್ನಡ ಚಿತ್ರ ಬಿಡುಗಡೆಯಾಗಿದ್ದು ಸತಿ ಸುಲೋಚನ 1934, ಅದು ಬೆಂಗಳೂರಿನಲ್ಲಿ ಪ್ಯಾರಾಮೌಂಟ್ ಸಿನಿಮಾ ಅಂತ, ಅದಕ್ಕೆ ಹಿಂದೆ ಒಂದು ದೊಡ್ಡಕೆರೆ ಮೈದಾನ ಅಂತ ಏನೋ ಒಂದಿತ್ತು, ಅಲ್ಲಿ ಬಿಡುಗಡೆ ಆಗಿತ್ತು. ಆದ್ದರಿಂದ ಅದರ ಸಂಕೇತವಾಗಿ ಇನ್ಮೇಲೆ ಮಾರ್ಚ್ 3 ಅನ್ನೋದು ಕನ್ನಡದ ಹುಟ್ಟುಹಬ್ಬ ಅಂತ ಹೇಳಿ ಈಗಾಗಲೇ ಭಾರತೀಯ ಚಿತ್ರರಂಗ ಮತ್ತು ಪ್ರಪಂಚದಲ್ಲಿ ಚಿತ್ರರಂಗಕ್ಕೆ 113 ವರ್ಷ ಈ ಥರ ಆಗಿದೆ. ಸೊ ಇದರಲ್ಲಿ ನಮ್ಮದು 84ನೇ ವರ್ಷ ಆಗಿರೋದ್ರಿಂದ ಈ ಒಂದು ಪ್ರಶಸ್ತಿನ ಮುಂದೆ ನಾವು ಕೊಟ್ಕೊಂಡು ಹೋಗಬೇಕು, ಎಲ್ಲ ವಿಭಾಗದವರನ್ನು ಗುರುತಿಸಿ ಕೊಡಬೇಕು ಅಂಥೇಳಿ ಪ್ರದರ್ಶಕರಿಗೆ ಕೊಟ್ಟಿದ್ದೀವಿ, ಹಂಚಿಕೆದಾರರಿಗೆ ಕೊಟ್ಟಿದ್ದೀವಿ, ಅವೆಲ್ಲ ಯಾವುದು ಸ್ಟೇಟ್ ಅವಾರ್ಡಲ್ಲಿ ಇರಲಿಲ್ಲ. ಆಮೇಲೆ ಕಾರ್ಮಿಕರಿಗೂ ಈ ಸರಿ ಒಂದು ಅವರ ಒಕ್ಕೂಟದ ಒಂದು ರಿಕ್ವೆಸ್ಟ್ ಇತ್ತು, ಅದನ್ನು ಮನ್ನಣೆ ಮಾಡಿ ಅವ್ರಿಗೂ ಒಂದು ಪ್ರಶಸ್ತಿನ ಅಂದರೆ, ಬಿಕಾಸ್ ನ ಪಾಪ ಪ್ರೊಡಕ್ಷನ್ ಮ್ಯಾನೇಜರ್ಸು, ಬಾಯ್ಸು, ಡ್ರೈವರ್ಸು ಅವರು ಇರ್ತಾರೆ ನಮ್ಮ ಜೊತೆ ಕೆಲಸ ಮಾಡಿರೋರು, ಅವ್ರನ್ನು ಗುರುತಿಸ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಪ್ರಶಸ್ತಿನ ಕೊಟ್ಟಿದ್ದೀವಿ. ಇಂದು ಫ್ರೀಡಂ ಪಾರ್ಕಿನಲ್ಲಿ ಸಿಐಟಿಯು ಹಾಗೂ ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘ ಇವರ ನೇತೃತ್ವದಲ್ಲಿ ಪಂಚಾಯತ್ ನೌಕರರಿಗೆ 6 ವೇತನ ಬಾಕಿ ಇರುವ ಹಿನ್ನೆಲೆ ಹಾಗೂ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ನೀಡುವಂತೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿದ್ದ ಪಂಚಾಯತ್ ನೌಕರರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಇಂದು 74ನೇ ಹುಟ್ಟುಹಬ್ಬದ ಸಂಭ್ರಮ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಧವಳಗಿರಿಯಲ್ಲಿ ಬೆಳಗಿನಿಂದಲೇ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ತಮ್ಮ ನೆಚ್ಚಿನ ನಾಯಕನಿಗೆ ಪಕ್ಷದ ಮುಖಂಡರು ಶುಭ ಕೋರಿ ನೂರ್ಕಾಲ ಬಾಳಲಿ ಎಂದು ಹಾರೈಸಿದರು. ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿವಿ ಸದಾನಂದಗೌಡ, ರಮೇಶ್ ಜಿಗಜಿಣಗಿ, ಮುಖಂಡರಾದ ಜಗದೀಶ್ ಶೆಟ್ಟರ್, ಆರ್ ಅಶೋಕ್, ಕೆಎಸ್ ಈಶ್ವರಪ್ಪ, ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ಶೋಭಾ ಕರಂದ್ಲಾಜೆ, ಎಂಪಿ ರೇಣುಕಾಚಾರ್ಯ, ಪ್ರತಾಪ್ ಸಿಂಹ, ಪಿಸಿ ಮೋಹನ್, ಎಸ್ ಸುರೇಶ್ ಕುಮಾರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಶಾಸಕರಾದ ಮುನಿರಾಜ್, ಎಸ್ಆರ್ ವಿಶ್ವನಾಥ್, ಸುರೇಶ್ ಗೌಡ ಸೇರಿದಂತೆ ಮತ್ತಿತರ ಪ್ರಮುಖರು ಶುಭ ಕೋರಿದರು. ರಾಜ್ಯದ ವಿವಿಧ ಭಾಗಗಳಿಂದಲೂ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮೆಚ್ಚಿನ ನಾಯಕನನ್ನು ನೋಡಲು ಅವರ ನಿವಾಸಕ್ಕೆ ಆಗಮಿಸಿದ್ದರು. ರಾಜ್ಯದ ಅನೇಕ ಕಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಯಡಿಯೂರಪ್ಪನವರನ್ನು ನೋಡಲು ಭಾರೀ ಸಂಖ್ಯೆಯ ಕಾರ್ಯಕರ್ತರು ಜಮಾಯಿಸಿದ್ದರಿಂದ ಅವರ ನಿವಾಸದ ಹಾಲ್ನಲ್ಲಿ ಗ್ಲಾಸ್ಗಳು ಪುಡಿಪುಡಿಯಾದವು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದರಿಂದ ನೂಕು ನುಗ್ಗಲು, ತಳ್ಳಾಟ, ನೂಕಾಟ ಉಂಟಾಗಿ ಕಿಟಕಿಯ ಗ್ಲಾಸ್ಗಳು ಒಡೆದು ಹೋದವು. ಕೊನೆಗೆ ಕಾರ್ಯಕರ್ತರ ಒತ್ತಾಸೆಯಂತೆ ಬಿಎಸ್ವೈ ಮನೆ ಮುಂಭಾಗಕ್ಕೆ ಬಂದು ಅಭಿಮಾನಿಗಳಿಂದ ಹೂಗುಚ್ಛ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು.